ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಜಾಲ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಯಾರು ಯಾರು ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯವನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇಂದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಮೂರ್ತಿ, ನಿವೃತ್ತ ಕರ್ನಾಟಕ ವಿದ್ಯುತ್ ನಿಗಮದ ಉದ್ಯೋಗಿ. ನಾನು ಬೆಂಗಳೂರಿನ ಭಾರತ್ ಗೃಹ ನಿರ್ಮಾಣ ಬಡಾವಣೆಯಿಂದ ಬರುತ್ತಿದ್ದೇನೆ. ನನ್ನ ಹವ್ಯಾಸಗಳು ಹಳೆ ಚಿತ್ರಗೀತೆಗಳನ್ನು ಕೇಳೋದು ಮತ್ತು ನ್ಯೂಸ್ ನೋಡೋದು. ತುಂಬ ಸಂತೋಷ ರಾಮಮೂರ್ತಿ ಅವರೇ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮ್ಮ ಸಹಸ್ಪರ್ಧಿ ಹಾಗೂ ಮುಂದಿನ ಸ್ಪರ್ಧಿ. ನಮಸ್ಕಾರ, ನಾನು ವತ್ಸಲ ಅಂತ, ಬೆಂಗಳೂರಿನ ಕೆಂಗೇರಿ ಉಪನಗರದ ನಿವಾಸಿ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಎಲ್ಲ ಬಗೆಯ ಕುಸುರಿ ಕೆಲಸ, ತರತರದ ಅಡಿಗೆ ಮಾಡುವುದು, ರಂಗೋಲಿ ಬಿಡಿಸುವುದು, ಮತ್ತೆ ಪುಸ್ತಕಗಳನ್ನು, ಒಳ್ಳೆಯ ಪುಸ್ತಕಗಳನ್ನು, ವಾರಪತ್ರಿಕೆ, ಮಾಸಪತ್ರಿಕೆ, ಎಲ್ಲ ಪುಸ್ತಕಗಳನ್ನು ಓದುವುದು, ಕಥೆ, ಕಾದಂಬರಿ, ಎಲ್ಲ ತರಹದ ಓದುವುದು. ತುಂಬ ಸಂತೋಷ ವತ್ಸಲ ಅವರೇ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಇಂದಿರಾ ಶರಣ್ ಜಂಬಲದಿನಿ, ಮೂಲತಃ ಬೆಂಗಳೂರಿನ ಕಾವಲ್ ಬಯಲ್ಸಂದ್ರದ ನಿವಾಸಿ. ನಾನು ಮಲ್ಯ ಅದಿತಿ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸ್ವಲ್ಪ ಮಟ್ಟಿಗಿನ ಸಾಹಿತ್ಯದ ಬರವಣಿಗೆ, ಸ್ವಲ್ಪ ಮಟ್ಟಿನ ಸಾಹಿತ್ಯದ ಓದು ಇದೆ. ಒಡಿಸಿ ನೃತ್ಯವನ್ನ ಕಲಿತಾ ಇದ್ದೀನಿ. ಬೇರೆ ಬೇರೆ ಭಾಷೆಗಳನ್ನ ಕಲಿಯೋದು ನನಗೆ ಬಹಳ ಇಷ್ಟವಾದ ವಿಷಯ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು ಸರ್. ನಮಸ್ತೆ. ತುಂಬಾ ಸಂತೋಷ ಇಂದಿರಾ ಅವರೇ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು, ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನ ನೀಡಿದ್ರೆ 2 ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನ ನಮಗೆ ನೀಡಿದ್ದಾರೆ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ ಅವರು. ಅವರಿಗೆ ಕೃತಜ್ಞತೆಗಳನ್ನ ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ಅಂಗರಾಗ ಕವನ ಸಂಕಲನ, ಉಷಾ ನರಸಿಂಹನ್ ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ರಾಮಮೂರ್ತಿ ಅವರಿಗೆ. ಕನ್ನಡ ಭಾಷೆಯಲ್ಲಿ ಬಿಡುಗಡೆಯಾದ ಮೊದಲ ಬಣ್ಣದ ಚಿತ್ರ ಯಾವುದು? ಆಯ್ಕೆಗಳನ್ನು ಅಮರಶಿಲ್ಪಿ ಜಕಣಾಚಾರಿ. ಅಮರಶಿಲ್ಪಿ ಜಕಣಾಚಾರಿ ಹೌದಾ? ಉತ್ತರವನ್ನು ನೋಡೋಕ್ಕೆ ಮೊದಲು ಆಯ್ಕೆಗಳನ್ನು ನೋಡಿಬಿಡೋಣ. ಆಯ್ಕೆಗಳು ಅಮರಶಿಲ್ಪಿ ಜಕಣಾಚಾರಿ, ಭಕ್ತ ಧ್ರುವ, ಸೊಸೆ ತಂದ ಸೌಭಾಗ್ಯ, ಒಂದು ಪ್ರೇಮದ ಕಥೆ. ಅಮರಶಿಲ್ಪಿ ಜಕಣಾಚಾರಿ ಅಂತ ಹೇಳ್ತಾ ಇದ್ದಾರೆ, ಹೌದಾ? ನೋಡು, ಅಮರಶಿಲ್ಪಿ ಜಕಣಾಚಾರಿ ಉತ್ತರ ಸರಿಯಾಗಿದೆ. ರಾಮಮೂರ್ತಿ ಅವರಿಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಆಯ್ಕೆಗಳು ಬರೋಕ್ಕೆ ಮೊದಲೇ ಸರಿ ಉತ್ತರ ಕೊಟ್ಟಿದ್ದಾರೆ. 1964 ಬಿಡುಗಡೆ ಆಯಿತು ಈ ಚಿತ್ರ. ಬಿಂಡಿಗೆ ನವಿಲೆ ಶ್ರೀನಿವಾಸ ಅಯ್ಯಂಗಾರ್ ರಂಗ, ಇಷ್ಟು ಉದ್ದ ಹೆಸರು ಹೇಳಿದ್ರೆ ಇವ್ರು ಯಾರು ಅನ್ನೋದು ಗೊತ್ತಾಗದೆ ಹೋಗಬಹುದು. BS ರಂಗ ಈ ಚಿತ್ರವನ್ನು ನಿರ್ಮಿಸಿದ್ದು ಹಾಗೂ ನಿರ್ದೇಶಿಸಿದ್ದು. ಅವರು ಒಟ್ಟು 87 ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ 18 ಚಿತ್ರಗಳು ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥವು. ಕಲ್ಯಾಣ್ ಕುಮಾರ್, ಸರೋಜಾದೇವಿ, ಉದಯ್ ಕುಮಾರ್, ನರಸಿಂಹರಾಜು ಅವರು ಪ್ರಧಾನ ಭೂಮಿಕೆಯನ್ನು ನಿರ್ವಹಿಸಿದ್ರು. ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀಮತಿ ಜಯಲಲಿತಾ ಅವರು ಈ ಒಂದು ಚಿತ್ರದಲ್ಲಿ ಒಂದು ನೃತ್ಯದ ಸನ್ನಿವೇಶದಲ್ಲಿ ಭಾಗವಹಿಸಿದ್ದಾರೆ. ಆ ದೃಶ್ಯವನ್ನು ನಿಜಕ್ಕೂ ನೋಡಬಹುದಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಆರ್ಯ ಚಾಣಕ್ಯನ ಅರ್ಥಶಾಸ್ತ್ರ, ತಿರುಮಲೆ ತಾತಾಚಾರ್ಯ ಶರ್ಮಾ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ವತ್ಸಲ ಅವರಿಗೆ. ವತ್ಸಲ ಅವರೇ, ಹಿಗಿನ್ಸ್ ಭಾಗವತರು ಯಾವ ಕ್ಷೇತ್ರದಲ್ಲಿ
ಪ್ರಸಿದ್ಧರು ಆಯ್ಕೆಗಳನ್ನು ನೋಡೋಣ ಯಕ್ಷಗಾನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಹರಿಕಥೆ ಸರ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೌದಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದೀರಿ ಉತ್ತರವನ್ನ ಆದರೆ ಉತ್ತರ ಸರಿಯಾ ನೋಡೋಣ ಅದನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಉತ್ತರ ಸರಿಯಾಗಿದೆ ವತ್ಸಲ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ ಹಿಗಿನ್ಸ್ ಭಾಗವತರ ಮೂಲ ಹೆಸರು ಜಾನ್ ಬಾರ್ತವಿಕ್ ಹಿಗಿನ್ಸ್ ಅಂತ ಅಮೆರಿಕದ ಮಸಾಚುಸೆಟ್ಸ್ ಪ್ರಾಂತದವರು ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತವನ್ನ ಇವರು ಕಲಿತಿದ್ರು ಇವರಿಗೆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಸಿಗುತ್ತೆ ಆಗ ಅವರು ಭಾರತಕ್ಕೆ ಬಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಕಲಿತಾರೆ ಇವರು ಹಾಡಿದ ಎಂದರೋ ಮಹಾನುಭಾವಲು ಈ ಒಂದು ಕೀರ್ತನೆ ತ್ಯಾಗರಾಜರ ಏನಿದೆ ತುಂಬಾ ಜನಪ್ರೀತಿ ಗಳಿಸುತ್ತೆ ಆಗಾಗ್ಗೆ ಆಕಾಶವಾಣಿ ಮೂಲಕ ಈ ಒಂದು ಗೀತೆ ಪ್ರಸಾರವಾಗ್ತಾ ಇರುತ್ತೆ 1984ರಲ್ಲಿ ನಡೆದ ಒಂದು ಕಾರ್ ಅಪಘಾತದಲ್ಲಿ ಇವರು ತೀರ್ಕೊಳ್ತಾರೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಈಗ ಬರ್ತಾ ಇದೆ ಇಂದಿರಾ ಅವರೇ ತಮ್ಮ ಪ್ರಶ್ನೆ ಮತ್ತು ಪುಸ್ತಕ ಬಾನುಲಿ ಕಥೆಗಳ ಪ್ರತಿಧ್ವನಿ ರೇಡಿಯೋ ಕಥೆಗಳು ಪ್ರಶ್ನೆಯನ್ನ ನೋಡೋಣ ಕರ್ನಾಟಕದಲ್ಲಿ ನುಗು ಅಭಯಾರಣ್ಯ ಎಲ್ಲಿದೆ ಆಯ್ಕೆಗಳನ್ನ ನೋಡೋಣ ಕೊಡಗು ಮೈಸೂರು ಬೆಳಗಾವಿ ಉತ್ತರ ಕನ್ನಡ ಸರ್ ಉತ್ತರ ಕನ್ನಡ ಉತ್ತರ ಕನ್ನಡ ಹೌದಾ ರಾಮಮೂರ್ತಿ ಅವರೇ ಮೈಸೂರು ಮೈಸೂರು ಉತ್ತರ ಕನ್ನಡ ಮೈಸೂರು ಎರಡು ಉತ್ತರಗಳು ನಮ್ಮ ಹತ್ರ ಇದೆ ಯಾವ ಉತ್ತರ ಸರಿ ಈಗ ನೋಡೋಣ ಉತ್ತರ ಕನ್ನಡ ಮೈಸೂರು ಮೈಸೂರು ಸರಿಯಾದ ಉತ್ತರ ಈ ಉತ್ತರವನ್ನ ರಾಮಮೂರ್ತಿ ಅವರು ಕೊಟ್ಟಿದ್ದಾರೆ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ ಬಂಡೀಪುರಕ್ಕೆ ಹತ್ತಿರದಲ್ಲಿದೆ ಬಂಡೀಪುರಕ್ಕೆ ಉತ್ತರ ಭಾಗದಲ್ಲಿ ಬರುತ್ತೆ ನುಗು ಅಭಯಾರಣ್ಯ ಸುಮಾರು 30 ಚದರ ಕಿಲೋಮೀಟರ್ ಅಷ್ಟು ವಿಸ್ತೃತವಾಗಿದೆ ಇದು ಈ ಒಂದು ಅಭಯಾರಣ್ಯಕ್ಕೆ ಹೋಗಬೇಕಾದರೆ ಅಕ್ಟೋಬರ್ ಇಂದ ಏಪ್ರಿಲ್ ವರೆಗಿನ ಅವಧಿ ಏನಿದೆ ಅದು ಪ್ರಶಸ್ತವಾಗಿ ಇದೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ ಪ್ರಶ್ನೆ ಮೊದಲು ಪುಸ್ತಕ ವೇಣುಗೋಪಾಲ ಹೇರೂರು ಬರೆದ ಭಾರತೀಯ ಗಣಿತ ಶಾಸ್ತ್ರದ ಹಾಗೂ ಶಾಸ್ತ್ರಜ್ಞರ ಚರಿತ್ರೆ ಎನ್ನುವ ಪುಸ್ತಕ ಪ್ರಶ್ನೆ ರಾಮಮೂರ್ತಿ ಅವರಿಗೆ ಈ ಚಿತ್ರದಲ್ಲಿರುವ ಹಣ್ಣನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ಆಯ್ಕೆಗಳನ್ನ ನೋಡೋಣ ಕಮರಾಕ್ಷಿ ನೆಲ್ಲಿ ತೊಂಡೆ ಬಿಂಬಲಿ ಯಾವುದೇ ರಾಮಮೂರ್ತಿ ಅವರೇ ಇರಬಹುದು ಹೌದಾ ಬರೀ ಹಣ್ಣನ್ನು ನೋಡಿದ್ರ ಎಲೆನು ನೋಡಿದ್ರ ಎಲೆನು ನೋಡಿದ್ರ ಬಿಂಬಲಿ ಅಂತ ಹೇಳಿದ್ದೀರಿ ಹೌದಾ ನೋಡು ಬಿಂಬಲಿ ಸರಿಯಾದ ಉತ್ತರ ಬಿಂಬಲಿ ನೆಲ್ಲಿಕಾಯಿ ಜಾತಿಗೆ ಸೇರಿದಂತಹ ಒಂದು ಮರ ಇದು ಈ ಕಾಯಿಗಳು ಏನಿರುತ್ತೆ ತುಂಬಾ ಹುಳಿ ಅಂಶ ಇರುತ್ತೆ ಹುಳಿ ಅಂಶದಷ್ಟೇ ವೈಟಮಿನ್ ಸಿ ಇರುತ್ತೆ ಇದರಲ್ಲಿ ಹಾಗಾಗಿ ಮಕ್ಕಳು ಈ ಹಣ್ಣನ್ನ ಅಥವಾ ಕಾಯನ್ನ ಕಿತ್ಕೊಂಡು ತಿನ್ನೋಕೆ ಪ್ರಯತ್ನಿಸಿದ್ರೆ ಬಿಟ್ಬಿಡಬೇಕು ಅವ್ರನ್ನ ತಡಿಯೋಕ್ ಹೋಗ್ಬಾರ್ದು ಯಾಕಂದ್ರೆ ನೆಲ್ಲಿ ಬಿಂಬಲಿ ಬೆಟ್ಟದ ನೆಲ್ಲಿ ಕಿರುನೆಲ್ಲಿ ಇವೆಲ್ಲದರಲ್ಲೂ ವಿಟಮಿನ್ ಸಿ ತುಂಬಾ ಇರುತ್ತೆ ಈ ವಿಟಮಿನ್ ಸಿ ಬೆಳೀತಾ ಇರೋ ಮಕ್ಕಳಿಗೆ ತೀರಾ ಅಗತ್ಯವಾಗಿ ಬೇಕಾಗುವಂಥದ್ದು ಹಾಗಾಗಿ ಹಣ್ಣನ್ನ ತಿನ್ನೋ ಹಾಗಿದ್ರೆ ತಿನ್ಲಿ ಬಿಡಿ ಅಂತ ಅವರನ್ನ ಬಿಟ್ಟು ಬಿಡೋದು ಒಳ್ಳೆ ಈ ಬಿಂಬಲಿಯಿಂದ ಉಪ್ಪಿನಕಾಯಿ ಹಾಕ್ತಾರೆ ಈ ಉಪ್ಪಿನಕಾಯಿ ಬಹಳ ರುಚಿಯಾಗೂ ಇರುತ್ತೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ರಾಮಮೂರ್ತಿ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಭಾವತರಂಗ ಪ್ರಶ್ನೆಯನ್ನ ನೋಡೋಣ ಈ ಚಿತ್ರದಲ್ಲಿರುವ ತೆನೆಯನ್ನ ಗುರುತಿಸಿ
ಚಿತ್ರವನ್ನ ನೋಡೋಣ. ಆಯ್ಕೆಗಳು ವತ್ಸಲವರೇ ತಮಗೆ ಪ್ರಶ್ನೆ. ಸಜ್ಜೆ, ಭತ್ತ, ಜೋಳ, ರಾಗಿ. ಸರ್ ಸಜ್ಜೆ ಸರ್. ಸಜ್ಜೆ ಸಜ್ಜೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ನೋಡೋಣ. ಸಜ್ಜೆ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ವತ್ಸಲ ಅವರು ಕೊಟ್ಟಿದ್ದಾರೆ. ವತ್ಸಲ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ವತ್ಸಲ ಅವರೇ, ನಮ್ಮ ಈಗಿನ ಹುಡುಗರಿಗೆ ಸಜ್ಜೆ ಅಂದ್ರೆ ಏನು ಅಂತ ಗೊತ್ತಾಗದೆ ಇರಬಹುದು. ಏನಿದು ಸಜ್ಜೆ? ಅದು ಜೋಳದ್ದೇನೆ ಒಂದು ಇನ್ನೊಂದು ವಿಧ ಸರ್. ಅದರಲ್ಲೂ ನಾವು ರೊಟ್ಟಿ ಅನ್ನನೂ ಮಾಡ್ತಾರೆ. ಈಗ ಎಲ್ಲ ಈ ಜೋಳದ ಬಗ್ಗೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಬಳಸೋ ಇದ್ದೀನಿ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ನಾವು ಬಳಸುವ ಆಹಾರ ಧಾನ್ಯಗಳಲ್ಲಿ ಬಹಳ ಪ್ರಧಾನವಾದದ್ದು ಭತ್ತ. ಭತ್ತ ಆದ್ಮೇಲೆ ಗೋಧಿ, ಹೌದು ಸರ್, ಮೆಕ್ಕೆಜೋಳ. ಇವುಗಳನ್ನ ಬಿಟ್ರೆ ಹೆಚ್ಚು ಬಳಸೋದು ರಾಗಿ ಮತ್ತು ಸಜ್ಜೆ. ರಾಗಿ ಮತ್ತು ಸಜ್ಜೆಯಲ್ಲಿ ಸಜ್ಜೆಗೆ ಪ್ರಥಮ ಪ್ರಾಶಸ್ತ್ಯ ದೊರೆಯುತ್ತೆ. ಸಜ್ಜೆ ಭಾರತದ ವಿವಿಧ ಭಾಗಗಳಲ್ಲಿ ಬೆಳೆಯುತ್ತೆ, ಆದರೆ ರಾಗಿ ಕೆಲವು ರಾಜ್ಯಗಳಿಗೆ, ವಿಶೇಷವಾಗಿ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಿಗೆ ಸೀಮಿತವಾದದ್ದು. ಸಜ್ಜೆ ತುಂಬ ರುಚಿಯಾಗಿರುತ್ತೆ. ಹೊಟ್ಟಿನ ಅಂಶ ಜಾಸ್ತಿ ಇರೋದ್ರಿಂದ ಮಧುಮೇಹ ಇರೋರು ಸಜ್ಜೆ ರೊಟ್ಟಿಯನ್ನೋ, ತಾವು ಹೇಳಿದಾಗೆ ಸಜ್ಜೆ ಅನ್ನವನ್ನು ಅಥವಾ ಸಜ್ಜೆಯಿಂದ ಮುದ್ದೆಯನ್ನು ಸಹ ಮಾಡ್ತಾರೆ, ಮಾಡಿಕೊಂಡು ತಿನ್ನಬಹುದು. ನನಗೆ ಗೊತ್ತಿದ್ದ ಹಾಗೆ ಸಜ್ಜೆ ರೊಟ್ಟಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಪಕ್ಕದಲ್ಲೇನೆ ಕೆನೆ ಮೊಸರು ಹುಚ್ಚಳ್ ಚಟ್ನಿ ಇದ್ರೆ ಅದೆಷ್ಟು ಸಜ್ಜೆ ರೊಟ್ಟಿಗಳು ಮಾಯವಾಗುತ್ತೋ ಗೊತ್ತೇ ಆಗಲ್ಲ. ಸಜ್ಜೆ ನಾವು ಹೆಚ್ಚು ಹೆಚ್ಚು ಬಳಸಬೇಕಾದ ಒಂದು ಮುಖ್ಯವಾದ ಧಾನ್ಯ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಗಡಿಯಾಚೆಯ ಗುಡಿಗಳು. ಪ್ರಶ್ನೆ, ಈ ಚಿತ್ರದಲ್ಲಿರುವ ಧಾನ್ಯವನ್ನ ಗುರುತಿಸಿ. ಇಂದಿರಾ ಅವರೇ ತಮ್ಮ ಪ್ರಶ್ನೆ. ಸರ್ ಕಡಲೆನಾ? ನನಗೂ ಗೊಂದಲ ಆಗ್ತಾ ಇದೆ. ಕಡಲೆ ಹೌದೋ ಅಲ್ವೋ ಗೊತ್ತಾಗ್ತಾ ಇಲ್ಲ. ನೋಡೋಣ ಆಯ್ಕೆಗಳನ್ನ. ಆಯ್ಕೆಗಳನ್ನ ನೋಡಬಹುದಾ? ಆಯ್ಕೆಗಳನ್ನ ನೋಡೋಣ. ನವಣೆ, ಸಜ್ಜೆ, ಕೊರವಲು, ರಾಗಿ. ಇಂದಿರವರೇ ಗೊಂದಲ ಆಗ್ತಾ ಇದೆಯಾ? ಕೊರವಲು. ನನಗೂ ಗೊತ್ತಿಲ್ಲಮ್ಮ, ನಾನು ಕಲಿತಾ ಇದ್ದೀನಿ ನಿಮ್ ಜೊತೆ, ನಾನು ವಿದ್ಯಾರ್ಥಿನೇ. ರಾಮಮೂರ್ತಿ ಅವರನ್ನು ಕೇಳೋಣವಾ? ಹೇಳಿ ಸರ್. ರಾಮಮೂರ್ತಿ ಅವರೇ, ಕೊರವಲು ಹೌದಾ? ಸಜ್ಜೆ ಇರ್ಬೇಕು ಸರ್. ಸಜ್ಜೆ ಈಗಷ್ಟೇ ನಾವು ನೋಡಿದ್ವಿ, ಈಗಷ್ಟೇ ನೋಡಿದ್ವಿ. ವತ್ಸಲ ಅವರು ಸರಿಯಾಗಿ ನವಣೆ. ನವಣೆ ನವಣೆ ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ರಾಗಿ. ರಾಗಿ ತೆನೆ ಗುರುತಿಸೋದು ಬಹಳ ಸುಲಭ, ಆದರೆ ರಾಗಿಯನ್ನ ಬಿಡಿಸಿ ನಮ್ಮ ಮುಂದೆ ಇಟ್ಟಾಗ, ಅದರಲ್ಲೂ ಹತ್ತಿರದ ದೃಶ್ಯ ಕ್ಲೋಸ್ಅಪ್ ಕೊಟ್ಟಾಗ, ಇದು ರಾಗಿನಾ ಸಾಸಿವೆನಾ ಅಥವಾ ಇನ್ನೇನಾದ್ರೂ ಇರಬಹುದಾ, ಈ ಎಲ್ಲ ಗೊಂದಲ ಆಗುತ್ತೆ. ಯಾಕಂದ್ರೆ ರಾಗಿಯನ್ನ ಸೂಕ್ಷ್ಮವಾಗಿ ಹತ್ತಿರದಿಂದ ನೋಡಿರಲ್ಲ. ಒಂದೊಂದೇ ರಾಗಿ ಕಾಳನ್ನ ಯಾವತ್ತಾದ್ರೂ ಗಮನಿಸ್ ನೋಡಿದ್ದೀರಾ? ರಾಗಿಗೋ ಸಾಸಿವೆಗೋ ಏನು ವ್ಯತ್ಯಾಸ ಇರುತ್ತೆ ಅದರ ರಚನೆಯಲ್ಲಿ ಅಂತ ನೋಡಿದ್ದೀರಾ? ನೋಡಿರಲ್ಲ ಸಾಮಾನ್ಯವಾಗಿ ನಾವೆಲ್ಲ. ಆದರೆ ಮಕ್ಕಳಿಗೆ ಈ ಸೂಕ್ಷ್ಮ ಅಧ್ಯಯನ ಏನಿದೆ ಅದನ್ನು ಕಲಿಸ್ಬೇಕು. ಬೂತ್ ಕನ್ನಡಿ ಕೆಳಗೆ ಎರಡನ್ನೂ ಇಟ್ಟು ನೋಡು, ಏನು ವ್ಯತ್ಯಾಸ ಇದೆ ಬಣ್ಣದಲ್ಲಿ, ರಚನೆಯಲ್ಲಿ. ತುಂಬ ಕುತೂಹಲಕರವಾದ ಮಾಹಿತಿ ಸಿಗುತ್ತೆ ನಮಗೆ. ರಾಗಿ, ರಾಗಿ ನಮಗೆ ಗೊತ್ತಿದ್ದ ಹಾಗೆ ದಕ್ಷಿಣ ಭಾರತದಲ್ಲಿ ಮತ್ತು ಆಫ್ರಿಕಾದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುತ್ತೆ, ಬೇರೆ ಕಡೆ ಸ್ವಲ್ಪ ಕಡಿಮೆ. ಯಾಕೆ ಆಫ್ರಿಕಾ ಮತ್ತು ದಕ್ಷಿಣ ಭಾರತ ಮಾತ್ರದಲ್ಲಿ ಈ ಎರಡೇ ಪ್ರದೇಶದಲ್ಲಿ ಬೆಳೆಯುತ್ತೆ ಅಂದರೆ, ಒಂದಾನೊಂದು ಕಾಲದಲ್ಲಿ ಈ ಎರಡೂ ಭೂಭಾಗ ಅಕ್ಕಪಕ್ಕದಲ್ಲಿದ್ವು, ಒಟ್ಟಿಗೆ ಇದ್ವು.
ಈ ಖಂಡಾಂತರ ಚಲನೆ ಕಂಟಿನೆಂಟಲ್ ಡ್ರಿಫ್ಟ್ ಅಂತ ಹೇಳ್ತಾರಲ್ಲ ಆ ಒಂದು ವಿದ್ಯಮಾನ ನಡೆದಾಗ ಒಟ್ಟಿಗೆ ಇದ್ದಂತ ಭಾರತ ಮತ್ತು ಆಫ್ರಿಕಾ ಪ್ರತ್ಯೇಕವಾಗುತ್ತೆ ಹಾಗೆ ಪ್ರತ್ಯೇಕವಾದಾಗ ಎರಡೂ ಭೂಭಾಗಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿಯಾದ ಧಾನ್ಯಗಳು ಒಂದೇ ರೀತಿಯಾದ ಪ್ರಾಣಿಗಳು ಇವೆಲ್ಲ ಇದ್ದವು ಹಾಗಾಗಿ ಎರಡೂ ಕಡೆ ಇವತ್ತು ರಾಗಿಯನ್ನ ನೋಡಬಹುದಾಗಿದೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ರಾಮಮೂರ್ತಿ ಅವರಿಗೆ ಹೃದಯ ಮಿಡಿದಾಗ ಕಥೆ ಮೂಡಿತು ಎನ್ನುವ ಪುಸ್ತಕ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಎಚ್ ಐ ವಿ ಸೋಂಕನ್ನು ತಡೆಯುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದರೊಂದಿಗೆ ಏಡ್ಸ್ ನಿಂದ ಮೃತರಾದವರನ್ನು ಸ್ಮರಿಸುವ ದಿನ ವಿಶ್ವ ಏಡ್ಸ್ ದಿನದ ಘೋಷವಾಕ್ಯ ಎಚ್ ಐ ವಿ ಸೋಂಕಿನ ತಡೆಗಾಗಿ ಜಾಗತಿಕ ಐಕ್ಯತೆ ಹಾಗೂ ಜವಾಬ್ದಾರಿ ಪಾಲುದಾರಿಕೆ ಎಚ್ ಐ ವಿ ಸೋಂಕು ಮುಕ್ತ ರಾಜ್ಯವನ್ನಾಗಿಸುವತ್ತ ಸಾಗೋಣ ನಮ್ಮ ಪ್ರಶ್ನೆ ಈಗ ಬಂತು ಈ ಅಕ್ಷರಗಳನ್ನ ಜೋಡಿಸಿ ಅಕ್ಷರಗಳು ಬಂದಿವೆ ಚ ಕ ಸಿ ಎ ಟಿ ಇ ಎಂ ಲಿ ಅವಕಾಶ ಬರ್ತಾ ಇದೆ ಚಳಿಗೆ ಬೆಂಕಿ ಕಾಯಿಸಿ ಹೌದಾ ಚಳಿ ಚಳಿ ಆಗ್ತಾ ಇದೆ ನಿಜ ಬೆಂಕಿ ಕಾಯಿಸಬಹುದಾ ನೋಡೋಣ ಚಳಿಗೆ ಬೆಂಕಿ ಕಾಯಿಸಿ ಉತ್ತರ ಸರಿಯಾಗಿದೆ ಒಂದು ಪುಸ್ತಕವನ್ನ ರಾಮಮೂರ್ತಿ ಅವರಿಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಬಂತು ವತ್ಸಲ ಅವರಿಗೆ ವತ್ಸಲ ಅವರೇ ತಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನ ನೋಡೋಣ ಪುಸ್ತಕ ಕಲ್ಯಾಣ ಕರ್ನಾಟಕದ ಕಾದಂಬರಿಗಳು ಡಾಕ್ಟರ್ ಕಾವ್ಯಶ್ರೀ ಬರೆದಿರುವಂತ ಪ್ರಶ್ನೆ ಈಗ ಬಂತು ಈ ಅಕ್ಷರಗಳನ್ನ ಜೋಡಿಸಿ ಅಕ್ಷರಗಳು ಯ ಚ ಕ ಸಿ ಲಿ ಫಿ ಲಿ ಬಿ ಇಂದಿರಾ ಅವರು ಸಹ ಉತ್ತರ ಕೊಡೋದಕ್ಕೆ ಸಿದ್ಧತೆ ನಡೆಸ್ಕೋಬಹುದು ಮೊದಲು ವತ್ಸಲ ಅವರಿಗೆ ಅವಕಾಶ ವತ್ಸಲ ಅವರೇ ಹೇಳ್ತೀನಿ ವತ್ಸಲ ಅವರು ಉತ್ತರ ಕೊಡ್ತಾರ ಚಳಿಯಲ್ಲಿ ಬಿಸಿ ಕಾಫಿ ಸರ್ ಚಳಿಯಲ್ಲಿ ಬಿಸಿ ಕಾಫಿ ವಾವ್ 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 ಚಳಿ ಚಳಿಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ಅದರ ಮಜಾನೇ ಬೇರೆ ಅದರ ಉತ್ತರ ಸರಿಯಾ ನೋಡೋಣ ಚಳಿಯಲ್ಲಿ ಬಿಸಿ ಕಾಫಿ ಉತ್ತರ ಸರಿಯಾಗಿದೆ ಪುಸ್ತಕವನ್ನ ಇಂದಿರಾ ಅವರಿಗೆ ಕೊಡ್ತಾ ಇದ್ದೇನೆ ಇಂದಿರಾ ಅವರಲ್ವಾ ಕೊಟ್ಟದ್ದು ಉತ್ತರ ವತ್ಸಲ ಅವರೇ ಕೊಟ್ಟಿದ್ದ ಉತ್ತರ ಹೌದಾ ಹಾ ಹಾ ವತ್ಸಲ ಅವರಿಗೆ ಪುಸ್ತಕವನ್ನ ತುಂಬಾ ಸಂತೋಷದಿಂದ ಕೊಡ್ತಾ ಇದ್ದೇನೆ ಈಗ ಅವಕಾಶ ಇಂದಿರಾ ಅವರಿಗೆ ಇಂದಿರಾ ಅವರೇ ಚಳಿಗಾಲ ಏನ್ ಕೊಡ್ತೀರೋ ನೀವು ನೋಡೋಣ ಈಗ ತಮಗೆ ನಾವು ಕೊಡ್ತಾ ಇರೋ ಪುಸ್ತಕ ಕಾವೇರಿ ಕಾವೇರಿ ಜಲವಿವಾದ ಎನ್ನುವ ಪುಸ್ತಕ ಪ್ರಸನ್ನ ಕುಮಾರ್ ಇದನ್ನ ಬರೆದಿದ್ದಾರೆ ಪ್ರಶ್ನೆ ಈ ಅಕ್ಷರಗಳನ್ನ ಜೋಡಿಸಿ ಅಕ್ಷರಗಳು ಮ ಮ ವಾ ತ ಗು ಲ ಸೆ ಷ್ಟು ರಾಮಮೂರ್ತಿ ಅವರು ಸಹ ಉತ್ತರ ಕೊಡೋದಕ್ಕೆ ಸಿದ್ಧತೆ ನಡೆಸ್ಕೋಬಹುದು ಇದ್ದೀರಾ ಅವರೇ ಹೊಳಿತಾ ನೋಡ್ತಾ ಇದ್ದೀನಿ ಸರ್ ಮಲಗುವತ್ತ ಕಷ್ಟ ಆಗ್ತಾ ಇದೆ ಏನಿರೋ ಅವ್ರೆ ರಾಮೂರ್ತಿ ಅವ್ರನ್ನ ಕೇಳ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಅದೇ ಗೊತ್ತಾಗ್ತಾ ಇಲ್ಲ
ಶ್ರೀರಾಮೂರ್ತಿ ಅವರು ಮತ್ತೆ ಮಲಗು ವಾಸೆ ಮತ್ತೆ ಸರ್ 8 ಅಕ್ಷರ ಬೇಕು ನಮಗೆ ಮತ್ತಷ್ಟು ಮಲಗು ವಾಸೆ ಮತ್ತಷ್ಟು ಮಲಗು ವಾಸೆ ಚಳಿಗೆ ಬೆಳಿಗ್ಗೆ ಬೇಗ ಹೇಳಕ್ಕೆ ಯಾರಿಗೆ ಇಷ್ಟ ಆಗುತ್ತೆ ಇನ್ನೂ ಸ್ವಲ್ಪ ಮಲಗೋಣ ಅಂತ ಅನ್ನಿಸ್ತಾ ಇರುತ್ತೆ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ ರಾಮಮೂರ್ತಿ ರಾಮಮೂರ್ತಿ ಅವರಿಗೆ ಪುಸ್ತಕವನ್ನ ಕೊಟ್ಟಿದ್ದೀನಿ ಈಗ ಮುಂದಿನ ಪ್ರಶ್ನೆ ಮತ್ತು ಪುಸ್ತಕ ಚಟ್ಪಟ್ಟಿನ ಕುರುಳಿ ಅವಕಾಶ ಬರ್ತಾ ಇದೆ ರಾಮಮೂರ್ತಿ ಅವರಿಗೆ ಐದು ಪ್ರಶ್ನೆಗಳನ್ನ ಕೇಳ್ತೇವೆ ಐದು ಉತ್ತರಗಳನ್ನ ತಾವು ಕೊಡಬೇಕು ಉತ್ತರ ಸರಿಯಾಗಿದ್ರೆ ಐದು ಪುಸ್ತಕ ತಮಗೆ ದೊರೆಯುತ್ತೆ ಸಿದ್ಧವಾಗಿದ್ದೀರಾ ರಾಮಮೂರ್ತಿ ಅವರೇ ಮೊದಲ ಪ್ರಶ್ನೆ ಕೇಳಬಹುದಾ ಕೇಳಿ ಸರ್ ಮೊದಲ ಪ್ರಶ್ನೆ ಕೇಳಿ ಕರ್ವಾಲು ಅವಚೂರಿನ ಪೋಸ್ಟ್ ಆಫೀಸು ತವರನ ಕತೆ ಇವನ್ನ ಯಾರು ಬರೆದರು ಪೂರ್ಣಚಂದ್ರ ತೇಜಸ್ವಿ ಯು ಆರ್ ಅನಂತಮೂರ್ತಿ ಯು ಆರ್ ಅನಂತಮೂರ್ತಿ ಮುಂದಿನ ಪ್ರಶ್ನೆ ಪ್ರಸ್ತುತ ಕರ್ನಾಟಕದಲ್ಲಿ ಕಾಡು ಅಧಿಕವಾಗಿರುವ ಜಿಲ್ಲೆ ಯಾವುದು ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮುಂದಿನ ಪ್ರಶ್ನೆ ಚಿಕೋರಿ ಎಂಬ ಕನ್ನಡ ಶಬ್ದದ ಮೂಲವು ಯಾವ ಭಾಷೆಯಲ್ಲಿದೆ ಎನ್ನಲಾಗಿದೆ ಪಾರ್ಸಿ ಮುಂದಿನ ಪ್ರಶ್ನೆ ಈ ಕಾದೆಯನ್ನ ಪೂರ್ಣಗೊಳಿಸಿ ಕೊಟ್ಟನು ಕೋಡಂಗಿ ಇಸ್ಕೊಂಡು ವೀರಭದ್ರ ಮುಂದಿನ ಪ್ರಶ್ನೆ ಈ ಒಗಟನ್ನ ಬಿಡಿಸಿ ಕತ್ತಾಲ ಕೊಟ್ಟಿಗೇರಿದ ಕೋಟಿ ದನಗಳು ಬೆಳಗಾಗತ್ಲೆ ಮಂಗಮಾಯ ಕತ್ತಾಲ ಕೊಟ್ಟಿಗೆ ಇರೋ ದನಗಳು ಬೆಳಗಾಗ್ತಾ ಇದ್ದಾಗೆ ಹೊರಟೋದು ಅಂತ ಎಲ್ಲಿ ಹೋದ್ರು ಗೊತ್ತಿಲ್ಲ ಉತ್ತರಗಳನ್ನ ನೋಡ್ತಾ ಹೋಗೋಣ ಒಂದು ಬೆಳಕು 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 ಉತ್ತರವನ್ನ ನೋಡೋಣ ಒಂದು ಉತ್ತರ ಪೂರ್ಣಚಂದ್ರ ತೇಜಸ್ವಿ ತಾವು ತಪ್ಪು ಉತ್ತರ ಕೊಟ್ಟಿದ್ದೀರಿ ಎರಡು ಉತ್ತರ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಸರಿಯಾಗಿದೆ ಮೂರು ಉತ್ತರ ಇಂಗ್ಲಿಷ್ ಭಾಷೆಯಿಂದ ಚಿಕೋರಿ ಅನ್ನೋ ಶಬ್ದ ಕನ್ನಡಕ್ಕೆ ಬಂದಿದೆ ಮುಂದಿನ ಪ್ರಶ್ನೆಗೆ ಉತ್ತರ ಈಸ್ಕೊಂಡವನು ವೀರಭದ್ರ ಉತ್ತರ ಸರಿಯಾಗಿದೆ ಕೊನೆಯ ಪ್ರಶ್ನೆಗೆ ಉತ್ತರ ನಕ್ಷತ್ರಗಳು ಬೆಳಗಾಗ್ತಾ ಇದ್ದ ಹಾಗೆ ಕಣ್ಣಿಗೆ ಕಾಣಿಸೋದಿಲ್ಲ ಐದು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ಎರಡು ಪುಸ್ತಕಗಳನ್ನು ಪಡೆದಿದ್ದಾರೆ ಬೆಳಕು ಅಂತ ಏನೋ ಹೇಳ್ದಂಗಾಯ್ತು ಹೌದಾ ನಕ್ಷತ್ರಗಳು ಹೇಳಿದ್ದೀರಿ ಅಂದ ಮೇಲೆ ಮೂರು ಪುಸ್ತಕವನ್ನ ತಮಗೆ ಕೊಟ್ಟೆ ಈಗ ಅವಕಾಶ ವತ್ಸಲ ಅವರಿಗೆ ವತ್ಸಲ ಅವರೇ ತಾವು ಸಿದ್ಧವಾಗಿದ್ರೆ ಮೊದಲ ಪ್ರಶ್ನೆ ಕೇಳ್ತೇವೆ ಕುವೆಂಪು ಅವರ ಯಾವ ನಾಟಕವು ಚಲನಚಿತ್ರವಾಗಿದೆ ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಬೆರಳಿಗೆ ಕೊರಳ್ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ವಿ ಎಸ್ ರಮಾದೇವಿ ಬಸವರಾಜೇಶ್ವರಿ ವಿ ಎಸ್ ರಮಾದೇವಿ ಮುಂದಿನ ಪ್ರಶ್ನೆ ಚಟ್ನಿ ಕನ್ನಡ ಶಬ್ದದ ಮೂಲವು ಯಾವ ಭಾಷೆಯಲ್ಲಿದೆ ಎನ್ನಲಾಗಿದೆ ತಮಿಳು ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಬೆಟ್ಟವನ್ನು ಅಗೆದು ಪುಡಿ ಮಾಡಿದರಂತೆ ಮುಂದಿನ ಪ್ರಶ್ನೆ ಈ ಒಗಟನ್ನ ಬಿಡಿಸಿ ನೀರುಂಟು ಬಾವಿಯಲ್ಲ ಜುಟ್ಟುಂಟು ಹೆಣ್ಣಲ್ಲ ಮೂರು ಕಣ್ಣುಂಟು ಶಿವನಲ್ಲ ನಾನು ಯಾರು ತೆಂಗಿನಕಾಯಿ ಉತ್ತರಗಳನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ಬೆರಳಿಗೆ ಕೊರಳ್ ಉತ್ತರ ಸರಿಯಾಗಿದೆ ಎರಡು ಉತ್ತರ ವಿ ಎಸ್ ರಮಾದೇವಿ ಸರಿಯಾಗಿದೆ ಮೂರು ಉತ್ತರ ಮರಾಠಿ ಭಾಷೆಯಿಂದ ಚಟ್ನಿ ಶಬ್ದ ಕನ್ನಡಕ್ಕೆ ಬಂದಿದೆ ಉತ್ತರವನ್ನ ಕೊಟ್ಟಿಲ್ಲ ನಾಲ್ಕು ಉತ್ತರ ಬೆಟ್ಟವನ್ನ ಅಗೆದು ಇಲಿಯನ್ನ ಹಿಡಿದ್ರು ಅನ್ನೋದು ಗಾದೆಯ ರೂಪ ತಾವು ಉತ್ತರವನ್ನ ಕೊಟ್ಟಿಲ್ಲ ಮುಂದಿನ ಪ್ರಶ್ನೆ ತೆಂಗು ಸರಿಯಾಗಿದೆ ಒಟ್ಟು ಮೂರು ಪ್ರಶ್ನೆಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಮೂರು ಪುಸ್ತಕಗಳನ್ನ ತಮಗೆ ಕೊಟ್ಟಿದ್ದೇನೆ ಈಗ ಅವಕಾಶ ಇಂದಿರಾ ಅವರಿಗೆ ಇಂದಿರಾ ಅವರೇ ತಮ್ಮ ಮೊದಲ ಪ್ರಶ್ನೆ
ಚಿತ್ರಗಳು ಪತ್ರಗಳು ಹಗಲು ಕನಸುಗಳು ದೇವರು ಇವನ್ನ ಯಾರು ಬರೆದರು ಡಿವಿಜಿ ಎಎನ್ ಮೂರ್ತಿರಾವ್ ಅವರು ಸರ್ ಇಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆಗೆ ಹೋಗೋಣ ಜಾನಪದ ಲೋಕ ಎಲ್ಲಿದೆ ರಾಮನಗರ ಚನ್ನಪಟ್ಟಣ ರಾಮನಗರ ಸರ್ ಮುಂದಿನ ಪ್ರಶ್ನೆ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿರುವ ಸಭಾಂಗಣವು ಯಾರ ಹೆಸರಿನಲ್ಲಿದೆ ಜಯ ಚಾಮರಾಜೇಂದ್ರ ಒಡೆಯರ್ ಕೃಷ್ಣರಾಜೇಂದ್ರ ಒಡೆಯರ್ ಕೃಷ್ಣರಾಜೇಂದ್ರ ಒಡೆಯರ್ ಸರ್ ಮುಂದಿನ ಪ್ರಶ್ನೆ ಬೆಣ್ಣೆಯೊಳಗಿರುವ ಕೂದಲನ್ನು ಎಳೆದಂತೆ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಬಿಳಿ ಹುಡುಗನಿಗೆ ಕರಿ ಟೋಪಿ ಕಣ್ಣ ಸರ್ ಕಣ್ಣ ಗೊತ್ತಿಲ್ಲ ಉತ್ತರವನ್ನ ನೋಡಬಹುದಾ ಉತ್ತರ ಮ್ಯಾಚ್ ಬಾಕ್ಸ್ ಕಡ್ಡಿ ಕಡ್ಡಿ ಬರುತ್ತಲ್ಲ ಸರ್ ಮ್ಯಾಚ್ ಕಡ್ಡಿನ ಕಡ್ಡಿ ಎಎನ್ ಮೂರ್ತಿರಾವ್ ಉತ್ತರ ಸರಿಯಾಗಿದೆ ಎರಡು ಉತ್ತರ ರಾಮನಗರ ಉತ್ತರ ಸರಿಯಾಗಿದೆ ಮೂರು ಉತ್ತರ ಶ್ರೀ ಕೃಷ್ಣರಾಜೇಂದ್ರ ಪರಿಷನ್ ಮಂದಿರ ಉತ್ತರ ಸರಿಯಾಗಿದೆ ನಾಲ್ಕು ಉತ್ತರ ಬೆಣ್ಣೆಯೊಳಗಿರುವ ಕೂದಲನ್ನು ತೆಗೆದಂತೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗೂ ಐದು ಉತ್ತರ ಬಿಳಿ ಹುಡುಗನಿಗೆ ಕರಿ ಟೋಪಿ ಮ್ಯಾಚ್ ಬಾಕ್ಸ್ ಅಲ್ಲ ಮ್ಯಾಚ್ ಬಾಕ್ಸ್ ಒಳಗೆ ಇರತಕ್ಕಂತಹ ಬೆಂಕಿ ಕಡ್ಡಿ ತಮ್ಮನ್ನ ತಾವು ತಿದ್ದುಕೊಂಡು ಉತ್ತರ ಕೊಟ್ಟಿದ್ದೀರಿ ಐದು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ ಹಾಗಾಗಿ ಐದು ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡುವ ಕ್ಷಣ ಈಗ ಬಂತು ರಾಮಮೂರ್ತಿ ಅವರಿಗೆ 90 ಅಂಕಗಳು ವತ್ಸಲ ಅವರಿಗೆ 60 ಅಂಕಗಳು ಇಂದಿರಾ ಅವರಿಗೆ 50 ಅಂಕಗಳು ಬಂದಿವೆ ಮೂವರು ಸಹ ಸೊಗಸಾಗಿ ಉತ್ತರಗಳನ್ನ ಕೊಟ್ಟಿದ್ದೀರಾ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ